ಇನ್ನು ಮುಂದಿನ ಸುದ್ದಿ, ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದೆ ಬಿಜೆಪಿಗೆ ದೊಡ್ಡ ಹೊಡೆತವಾಯಿತು. ಇದೇ ಕಾರಣಕ್ಕಾಗಿ ನಾವು ಸೋಲನ್ನು ಅನುಭವಿಸಬೇಕಾಯಿತು ಎಂದು ಹೊನ್ನಾಳಿ ಮಾಜಿ ಶಾಸಕ ರೇಣುಕಾಚಾರ್ಯ ಅಸಮಾಧಾನ ಹೊರಹಾಕಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯಿ ಸೋಲು ಬೆನ್ನಲ್ಲೇ ಬಿಜೆಪಿ ಒಂದೊಂದೇ ನಾಯಕರು ಅಸಮಾಧಾನ ಹೊರಹಾಕ್ತಿದ್ದಾರೆ. ಈ ಮೂಲಕ ಬಿಜೆಪಿಯಲ್ಲಿ ಅಂತರ್ಯುದ್ಧ ಶುರುವಾಗಿದೆ. ಅದರಂತೆ ಇದೀಗ ಸಿಡಿದಿರೋ ರೇಣುಕಾಚಾರ್ಯ ಈ ಹಿಂದೆ ನಾನು ಒಳ ಮೀಸಲಾತಿ ಕೊಡಬೇಡಿ ಅಂತ ಹೇಳಿದ್ದೆ, ಚುನಾವಣೆ ಒತ್ತಲ್ಲಿ ಜಾರಿ ಮಾಡಿದ್ದು ಪಕ್ಷಕ್ಕೆ ಭಾರಿ ಪೆಟ್ಟು ಕೊಟ್ಟಿದೆ ಎಂದು ಹರಿಹಾಯ್ದರು. ಕೇಂದ್ರ ಸರ್ಕಾರದ ಅಕ್ಕಿ ಕೊಡೋದನ್ನು ನಿಲ್ಲಿಸಬೇಡಿ ಅಂತ ಹೇಳಿದ್ದೆ. ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದು ದೊಡ್ಡ ಹೊಡೆತ. ಯಡಿಯೂರಪ್ಪ ಕೇವಲ ಲಿಂಗಾಯತ ನಾಯಕರಾಗಿರಲಿಲ್ಲ, ಅವರು ಎಲ್ಲ ಸಮುದಾಯಗಳ ನಾಯಕರಾಗಿದ್ದರು. ಈಶ್ವರಪ್ಪ, ಜಗದೀಶ್ ಶೆಟ್ಟರ್ ಟಿಕೆಟ್ ತಪ್ಪಿದ್ದರಿಂದ ಚುನಾವಣೆಯಲ್ಲಿ ಹಿನ್ನಡೆ ಆಯಿತು. ಪಕ್ಷದ ಹಿರಿಯರನ್ನು ಬಿಟ್ಟು ಸುಧಾಕರ್ ನೇತೃತ್ವದಲ್ಲಿ ಚುನಾವಣಾ ಪ್ರಣಾಳಿಕೆ ಮಾಡಿದರು. ಬಿಜೆಪಿ ಇಂತೂ ತಪ್ಪು ನಿರ್ಧಾರದಿಂದ ಸೋಲಾಗಿದೆ ಅಂತ ಚೆನ್ನಾಗಿ ಹೇಳವ್ರೆ. ಯಾಕೆಂದರೆ ಈ ಪಾಯಿಂಟ್, ಸುಧಾಕರ್ ಅವರ ಪಾಯಿಂಟನ್ನು ಯಾರೂ ಮೆನ್ಷನ್ ಮಾಡಿರಲಿಲ್ಲ. ರೇಣುಕಾಚಾರ್ಯ ಅವ್ರಿಗೆ ಒಂದು ಬೇಸರ ಇತ್ತು, ಎಲ್ಲ ಒಂದು ಕಡೆ ಸಚಿವರಾಗಲಿಲ್ಲ ಈ ಸರ್ಕಾರದಲ್ಲಿ, ಕಳೆದ ಸರ್ಕಾರದಲ್ಲಿ ಅಂತ. ಮತ್ತೊಂದು ಕಡೆ ಯಡಿಯೂರಪ್ಪ ಅವರಿಗೆ ಆಪ್ತರಾಗಿದ್ದರೂ ಕೂಡ ಆಪ್ತ ಅಂದರೆ ಆ ಸ್ನೇಹಕ್ಕೆ ಬೆಲೆ ಕೊಟ್ಟು ಸೈಲೆಂಟ್ ಆಗಿದ್ದರು. ಪಕ್ಷದಲ್ಲಿ ಸಾಕಷ್ಟು ಜನ ದುಡಿದವರಿದ್ದರು, ಜಗದೀಶ್ ಶೆಟ್ಟರಿಗೆ ಟಿಕೆಟ್ ಕೊಡಲಿಲ್ಲ, ಈಶ್ವರಪ್ಪ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ, ಬಿ ಎಸ್ ಯಡಿಯೂರಪ್ಪ ಅವ್ರನ್ನ 2 ವರ್ಷ ಇದ್ದಂಗೆ ಕೆಳಗಿಳಿಸಿದ್ರಿ, ಅಕ್ಕಿ ಕಡಿಮೆ ಮಾಡಬೇಡಿ ಅಂತ ಹೇಳಿದ್ರೂ ಕೇಳಲಿಲ್ಲ, ಅವೆಲ್ಲ ಹಾಳಾಗೋಗಲಿ. ಸುಧಾಕರ್ನ ಕರ್ಕ ಬಂದ್ಬಿಟ್ಟು ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರನ್ನಾಗಿ ಪ್ರಣಾಳಿಕೆಯನ್ನು ಮಾಡಿದ್ರೆ ಎಲ್ಲಿಂದ ಆಗೋಕ್ಕೆ ಸಾಧ್ಯ? ಜನ ಹೆಂಗೆ ಒಪ್ಕೋತಾರೆ? ಇವೆಲ್ಲ ಕಾರಣಗಳು ಬಿಜೆಪಿಯನ್ನು ಮುಟ್ಟು ನೋಡ್ಕೊಳ್ಳೋಂತ ಮಾಡ್ತು ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನ ಚರ್ಚೆ ನಡೀತಾ ಇದೆ, ಯಾಕೆ ನಾನ್ಯಾರಿಗೆ ಕಡಿಮೆ? ನಾನು ಬಿಜೆಪಿಗಾಗಿ ದುಡ್ದಿದ್ದೀನಿ, ನಾನು ಬಿಜೆಪಿಯ ಕಟ್ಟಾಳು, ನಾನು ರಾಜ್ಯಾಧ್ಯಕ್ಷ ಯಾಕೆ ಆಗಬಾರ್ದು ಅಂತ. ಯಾಕಂದರೆ ಇನ್ನೊಂದು 4 ದಿನದಲ್ಲಿ ರಾಜ್ಯಾಧ್ಯಕ್ಷರ ಅನೌನ್ಸ್ ಆಗಬೇಕು. ರೇಣುಕಾಚಾರ್ಯ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ರೇಸ್ಗೆ. ವೀಕ್ಷಕರ ನಿಮ್ಮ ಪ್ರಕಾರ ಬಿಜೆಪಿಯ ಸೋಲಿಗೆ ಏನೆಲ್ಲ ಕಾರಣಗಳು ಅನ್ನೋದನ್ನು ಕಾಮೆಂಟ್ ಮಾಡಿ.